ಭಾರತ್ ಬಂದ್ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ಯಾದಗಿರಿ ಜಿಲ್ಲೆಯ ಹಲವು ಕಡೆಗಳಲ್ಲಿ ಬಂದ್ಗೆ ಕರೆ ನೀಡಿದ್ದವು. ಶಹಾಪುರ ನಗರದ ಬಸವೇಶ್ವರ ವೃತ್ತ ತಾಲೂಕಿನ ಭೀಮರಾಯನಗುಡಿ ದೇವದುರ್ಗ ಕ್ರಾಸ್ ವಿವಿಧೆಡೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಲವು ಸಂಘಟನೆಗಳಿಂದ ಗ್ರಾಮೀಣ ಕರ್ನಾಟಕ ಬಂದ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ರೈತರ ಬೇಡಿಕೆಗಳಾದ ಡಾಕ್ಟರ್ ಸ್ವಾಮಿನಾಥನ್ ವರದಿಯಲ್ಲಿ ಮಂಡಿಸಲಾದ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕು, ರೈತರ ಸಾಲ ಬಾಧೆಯನ್ನು ಮುಕ್ತಿಗೊಳಿಸುವ ಋಣಮುಕ್ತ ಕಾಯ್ದೆ ಮಾಡಬೇಕು, ಪ್ರವಾಹದಿಂದ ನೊಂದವರಿಗೆ ನ್ಯಾಯಯುತ ಪರಿಹಾರ ನೀಡಬೇಕು, ರೈತ ವಿರೋಧಿ ಬೀಜ ಕಾಯ್ದೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಬೇಕು, ಆಲಮಟ್ಟಿ ಅಣೆಕಟ್ಟಿನ ಗೇಟ್ ಅನ್ನು 524 ಮೀಟರ್ ಎತ್ತರಿಸಬೇಕು, ನರೇಗಾ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು. ಈ ಎಲ್ಲಾ ಬೇಡಿಕೆಗಳನ್ನು ಮಾನ್ಯ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿಯವರು ನೆರವೇರಿಸಬೇಕೆಂದು ಆಗ್ರಹಿಸಿದರು. ರೈತರ ಬೇಡಿಕೆಯಾಗಿ ನಡೀತಕ್ಕಂಥ ಚಳವಳಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ತಕ್ಷಣ ಅಂಗೀಕಾರ ಮಾಡಿ ಪಾರ್ಲಿಮೆಂಟ್ನಲ್ಲಿ ರೈತರ ಬೆಳೆದಂಥ ಬೆಳೆಗಳಾದಂಥ ತೊಗರಿಗೆ 7,500 ರೂಪಾಯಿ ಬೆಂಬಲ ಬೆಲೆ ಹೆಚ್ಚಬೇಕು, ಹತ್ತಿಗೆ 7,000 ರೂಪಾಯಿ, ಭತ್ತಕ್ಕೆ 3,200 ರೂಪಾಯಿ, ಶೇಂಗಕ್ಕೆ 7,000 ರೂಪಾಯಿ ಬೆಂಬಲ ಬೆಲೆ ಹೆಚ್ಚಿ ಖರೀದಿ ಕೇಂದ್ರ ತೆರಬೇಕಂತಕ್ಕಂಥ ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ರಾಷ್ಟ್ರಪತಿಗಳಿಗೆ ನಾವು ಆಗ್ರಹ ಮಾಡುತ್ತಿದ್ದೀವಿ. ಎರಡನೇದಾಗಿ ರೈತರ ಆತ್ಮಹತ್ಯೆಗೆ ಕಾರಣವಾಗಿರ್ತಕ್ಕಂಥ ಬಡ್ಡಿಗೆ ಬಡ್ಡಿ ಹೆಚ್ಚಾಗಿ ಸಾಲಗಾರರಾಗಿ ಹೊಲ ಒತ್ತಿ ಆಗ್ತಕ್ಕಂಥ ಹೊಲ ಮಾರಾಟ ಮಾಡ್ತಕ್ಕಂಥ ರೈತರ ರಕ್ಷಣೆಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯವರು ತಕ್ಷಣ ಮುಂದಾಗಿ ಋಣಮುಕ್ತ ಕಾಯ್ದೆಯನ್ನು ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿ ಯಾವುದೇ ಸರಿತಲ್ಲದೆ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಬೇಕಂತೇಳಿ ಮಾನ್ಯ ಪ್ರಧಾನಮಂತ್ರಿಗೆ ರಾಷ್ಟ್ರಪತಿಯವರ ಮುಖಾಂತರ ನಾವು ಕೋರ್ತೇವೆ. ಅದೇ ರೀತಿಯಾಗಿ ಇವತ್ತು ಉದ್ಯೋಗ ಖಾತ್ರಿ ಯೋಜನೆಗೆ ಕೊಡ್ತಕ್ಕಂಥ ಕೂಲಿ ಭಾಳ ಕಡಿಮೆ ಇದೆ, ಅದನ್ನು 600 ರೂಪಾಯಿ ಕೂಲಿ ಮಾಡಬೇಕು, ಪ್ರತಿ ವ್ಯಕ್ತಿಗೆ 250 ದಿವಸ ಕೆಲಸ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಉದ್ಯೋಗ ಖಾತ್ರಿ ನಡೀತಕ್ಕಂಥ ಭ್ರಷ್ಟಾಚಾರ ನಿಲ್ಲಿಸಿ ತಕ್ಷಣ ವಾರ ಕೂಲಿಕಾರರಿಗೆ ಪೇಮೆಂಟ್ ಆಗಬೇಕು, ಜೊತೆಗೆ ಪಂಚಾಯತಿಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ನಿಲ್ಲಬೇಕಂತಕ್ಕಂಥ ಕಠಿಣ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸಂಘರ್ಷ ಸಮಿತಿ ವತಿ ಯಾದಗಿರಿ ಜಿಲ್ಲೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟ ಜಂಟಿಯಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಕೂಲಿಕಾರ ಸಂಘ ಜಂಟಿಯಾಗಿ ಹೋರಾಟ ನಡೆಸಿದ ಉದ್ದೇಶ ರೈತರ ಬೇಡಿಕೆಗಳನ್ನು ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡುವ ಕುರಿತು ಹಾಗೂ ಪ್ರವಾಹ ಪೀಡಿತರಿಗೆ ಯಾದಗಿರಿ ಜಿಲ್ಲೆಯ ಸುಮಾರು ಹಳ್ಳಿಗಳು ಮುಳುಗಿ ಹೋಗಿದ್ರು ಕೂಡ ಇಲ್ಲಿವರೆಗೂ ಸರ್ಕಾರದಿಂದ ಯಾವುದೇ ನಯಾ ಪೈಸೆ ಬಂದಿಲ್ಲ. ಆ ಎಲ್ಲ ಗ್ರಾಮದವರಿಗೆ ಪರಿಹಾರ ಕೊಡಬೇಕು. ವಿಶೇಷವಾಗಿ ಭೂ ಬೀಜ ಕಾಯ್ದೆಯನ್ನು ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಬಾರ್ದಂತೇಳಿ ನಾವು ರಾಷ್ಟ್ರಪತಿಗೆ ನಾವು ತಹಸೀಲ್ದಾರ್ ಮುಖಾಂತರ ಮನವಿ ಕೊಟ್ಟಿದ್ದೀವಿ. ಹಾಗೂ 20 ಏಪ್ರಿಲ್ 22 ಕಾಲುವೆಗೆ ನೀರು ಹರಿಸಬೇಕು ಮತ್ತು ಬೆಳೆದಂಥ ಬೆಲೆಗೆ ನಾವು ಸಮರ್ಪಕವಾದ MSP ರೇಟನ್ನು ಕೊಡಬೇಕಂತಕ್ಕಂಥದ್ದು. MSP ರೇಟನ್ನು ಸ್ವಾಮಿನಾಥನ್ ವರದಿ ಪ್ರಕಾರ ಭತ್ತಕ್ಕೆ 3,200 ರೂಪಾಯಿ ಹಾಗೂ ತೊಗರಿಗೆ 10,000 ರೂಪಾಯಿ, ಶೇಂಗಕ್ಕೆ 7,000 ರೂಪಾಯಿ, ಹತ್ತಿ ಬೆಳೆಗೆ 7,000 ರೂಪಾಯಿ ನೀಡಬೇಕಂತೇಳಿ ಸ್ವಾಮಿನಾಥನ್ ವರದಿ ಜಾರಿ ಆದರೂ ಕೂಡ ಸರ್ಕಾರ ಯಾವುದೇ ಕೂಡ ಕ್ರಮ ತಗೊಂಡಿಲ್ಲ. ಇನ್ನು ಮುಂದಾದರೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ರಾಜ್ಯ ಮತ್ತು ಕೇಂದ್ರ ಜಂಟಿಯಾಗಿ ರೈತರ ಬೆನ್ನೆಲುಬನ್ನು ಸೀದಾ ಮಾಡ್ತಾರಂತ ಒಂದು ಭರವಸೆ ಇಟ್ಕೊಂಡು ಈ ಹೋರಾಟದಲ್ಲಿ ಹಲವಾರು ರೈತರ ಮುಖಂಡರ ಜೊತೆಗೆ ನಾವು 6 ಕಡೆ ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ದೀವಿ, ಮನವಿ ಕೂಡ ಕೊಟ್ಟಿದ್ದೀವಿ. ಚನ್ನಬಸಪ್ಪ ದೊಡ್ಡಮನೆ, ಕನ್ನಡ TV, ಶಹಾಪುರ.